ಇವತ್ತು ಸಿಎಂ ಸ್ಥಾನಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆ ನೀಡ್ತಾರೆ. ಸಂಜೆ 4:30 ಲೆಫ್ಟಿನೆಂಟ್ ಗವರ್ನರ್ ಅವರ ಸಮಯವನ್ನು ಕೂಡ ಕೇಳಿದ್ದಾರೆ. ವಿ ಕೆ ಸಕ್ಸೇನಾ ಅವರನ್ನ ಭೇಟಿ ಮಾಡ್ತಾರೆ, ಆ ಸಂದರ್ಭದಲ್ಲಿ ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ. ಈಗಾಗಲೇ ಮೊನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಕೇಜ್ರಿವಾಲ್ ಅವರು. 48 ಗಂಟೆಗಳಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಇವತ್ತು 4:30 ಲೆಫ್ಟಿನೆಂಟ್ ಗವರ್ನರ್ ಅವರ ಸಮಯವನ್ನು ಕೇಳಿದ್ದಾರೆ ಭೇಟಿಯಾಗೋದಕ್ಕೆ ಮಾತನಾಡೋದಕ್ಕೆ ಅಂತ. ಈ ಸಂದರ್ಭದಲ್ಲಿ ರಾಜೀನಾಮೆ ಕೊಡಬಹುದೇನು, ಗವರ್ನರ್ ಭೇಟಿ ಮಾಡಿ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡ್ತಾರೆ ಎನ್ನಲಾಗ್ತದೆ. ಅಲ್ಲದೆ ಬೆಳಗ್ಗೆ ಆಪ್ ಶಾಸಕಾಂಗ ಸಭೆ ಕರೆದಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಹೀಗಾಗಿ ಸಭೆಯಲ್ಲಿ ನೂತನ ಮುಖ್ಯಮಂತ್ರಿ ಆಯ್ಕೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಅಂದ್ರೆ ಮುಂದಿನ ಉತ್ತರಾಧಿಕಾರಿ ಯಾರು ಹಾಗಾದ್ರೆ ದೆಹಲಿಗೆ ಅನ್ನುವಂತ ಪ್ರಶ್ನೆ ಇದೆಯಲ್ಲ, ಅದ್ರ ಬಗ್ಗೆ ಚರ್ಚೆ ಆಗ್ಬಹುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಜ್ರಿವಾಲ್ ನಿವಾಸದಲ್ಲಿ ಈ ಶಾಸಕಾಂಗ ಸಭೆ ನಡೆಯುತ್ತೆ. ಈಗಾಗಲೇ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ, ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಿ ಈಗಾಗಲೇ ಷರತ್ತುಬದ್ಧ ಜಾಮೀನಿನ ಮೂಲಕ ರಿಲೀಸ್ ಆಗಿ ಹೊರಗಡೆ ಬಂದಿದ್ದಾರೆ. ಆದರೆ ಒಂದಷ್ಟು ಕಂಡೀಷನ್ಸ್ ಇರೋದ್ರಿಂದ ಹಲ್ಲು ಕಿತ್ತಂಥ ಹಾವಿನ ರೀತಿಯಾಗಿ ಇರೋದ್ರ ಬದಲು ರಾಜೀನಾಮೆ ಕೊಟ್ಟು ಬೇರೆಯವ್ರನ್ನ ಸಿಎಂ ಮಾಡೋದೇ ಬೆಟರ್ ಅನ್ನುವಂಥ ಅಭಿಪ್ರಾಯ ಬಂದಿದೆ. ಹಾಗಾಗಿ ಕೇಜ್ರಿವಾಲ್ ಅವರು ಈಗಾಗಲೇ 2 ದಿನಗಳಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಅದರ ಪ್ರಕಾರವಾಗಿ ಇವತ್ತು ಲೆಫ್ಟಿನೆಂಟ್ ಗವರ್ನರ್ ಆಗಿರುವಂಥ ವಿ ಕೆ ಸಕ್ಸೇನಾ ಅವರನ್ನು ಭೇಟಿ ಆಗ್ತಾರೆ. ಅದಕ್ಕೆ ಸಂಜೆ 4:30 ಸಮಯ ಕೂಡ ಕೊಟ್ಟಿದ್ದಾರಂತೆ, ಹೋಗಿ ಭೇಟಿ ಆಗ್ತಾರಂತೆ. ಆಗ ರಾಜೀನಾಮೆ ಪತ್ರವನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ. ಜೊತೆಗೆ ಇವತ್ತು ಶಾಸಕಾಂಗ ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ದೆಹಲಿಯ ನೂತನ ಸಿಎಂ ಆಗಿ ಬಹುತೇಕ ಅತಿಶಿ ಅವರು ಆಯ್ಕೆಯಾಗಬಹುದು ಅನ್ನುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಹಿಂದೆ ಕೇಜ್ರಿವಾಲ್ ಅವರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿರ್ಬೋದು, ಅನೇಕ ಈ ರೀತಿ ಆರೋಪಗಳನ್ನು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿರ್ಬೋದು, ಪಕ್ಷಕ್ಕಾಗಿ ಪಕ್ಷದ ಸಂಘಟನೆಗೋಸ್ಕರ ಯಾವ ರೀತಿಯಾಗಿ ಅತಿಶಿ ಅವರು ದುಡಿದಿದ್ದಾರೆ ಅನ್ನೋದು ಗೊತ್ತಿದೆ. ಜೊತೆಗೆ ಅವರಿಗೆ ಸಿಎಂ ಸ್ಥಾನವನ್ನು ಕೊಟ್ಟು ಅದಾದ ಬಳಿಕ ನವೆಂಬರ್ನಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆ ಆದ ಬಳಿಕ ಮತ್ತೆ ನಾನು ಜನಾಶೀರ್ವಾದವನ್ನು ಪಡ್ಕೊಂಡು ಮತ್ತೆ ಸಿಎಂ ಆಗ್ತೀನಿ ಅನ್ನುವಂಥ ಭರವಸೆ ಕೂಡ ಈಗಾಗಲೇ ಕೇಜ್ರಿವಾಲ್ ಅವರು ಕೊಟ್ಟಿದ್ದಾರೆ. ನೋಡಬೇಕಾಗುತ್ತೆ ಇವತ್ತು ರಾಜೀನಾಮೆ ಪತ್ರವನ್ನು ಲೆಫ್ಟಿನೆಂಟ್ ಗವರ್ನರ್ ಅವರ ಬಳಿ ಸಲ್ಲಿಕೆ ಮಾಡ್ತಾರಾ ಅಂತ.